ನೀನಾಸಂ ಸತೀಶ್ ಅಭಿನಯದ ಅಯೋಗ್ಯ ಈಗಾಗಲೇ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆದಿದೆ. ಯಶಸ್ವಿ 25ನೇ ದಿನಗಳನ್ನ ಪೂರೈಸಿ 50ನೇ ದಿನದತ್ತ ದಾಪುಗಾಲು ಹಾಕುತ್ತಾ ಮುನ್ನುಗ್ಗುತ್ತಿರುವ ಈ ಚಿತ್ರಕ್ಕೆ ಮಹೇಶ್ ಗೌಡ ನಿರ್ದೇಶಕರು ಇವರಿಗೆ ಈಗಾಗಲೇ 16 ಅವಕಾಶಗಳು ಹುಡುಕಿಕೊಂಡು ಬರುತ್ತಿವೆ. ಇನ್ನು ಈ ಚಿತ್ರದ ಬಿಡುಗಡೆಗೂ ಮುನ್ನವೇ ಅವರು ತಮ್ಮ 2ನೇ ಚಿತ್ರದ ಬಗ್ಗೆ ಸುದ್ದಿಯನ್ನ ಮಾಡಿದ್ರು. ಹೌದು, ಅಯೋಗ್ಯ ಚಿತ್ರವು ಇನ್ನು ಚಿತ್ರೀಕರಣದ ಹಂತದಲ್ಲಿ ಇರುವಾಗಲೇ ಧ್ರುವ ಸರ್ಜಾ ಅವರ 5ನೇ ಚಿತ್ರವನ್ನ ಮಹೇಶ್ ಗೌಡ ನಿರ್ದೇಶನ ಮಾಡಲಿದ್ದಾರೆ. ಚಿತ್ರಕ್ಕೆ ಮದಗಜ ಎಂಬ ಹೆಸರನ್ನು ಕೂಡ ಇಟ್ಟಿದ್ದಾರೆ ಎಂಬ ಸುದ್ದಿ ಸಾಕಷ್ಟು ಸದ್ದು ಮಾಡಿತ್ತು. ಪೊಗರು ನಂತರ ಈ ಚಿತ್ರ ಪ್ರಾರಂಭವಾಗಬೇಕಾಗಿತ್ತು, ಆದ್ರೆ ಈಗ ಕೇಳಿ ಬರುತ್ತಿರುವ ಸುದ್ದಿಯ ಪ್ರಕಾರ ಚಿತ್ರದಲ್ಲಿ ಅನೇಕ ಬದಲಾವಣೆಗಳಾಗಿವೆ ಅಂತೆ. ಅಯೋಗ್ಯ ಚಿತ್ರದ ಯಶಸ್ಸಿನ ಬಳಿಕ ಮಹೇಶ್ ಮದಗಜ ಚಿತ್ರವನ್ನ ಕೈಗೆತ್ತಿಕೊಂಡಿದ್ದಾರೆ. ಈ ಚಿತ್ರದ ಮದಗಜನಾಗಿ ಅಬ್ಬರಿಸಲು ಶ್ರೀಮುರಳಿ ಹೆಸರುಗಳು ಕೇಳಿ ಬರುತ್ತಿವೆ. ಈಗಾಗಲೇ ಮಾತುಕತೆ ನಡೆಸಲಾಗಿದ್ದು ಇಷ್ಟರಲ್ಲೇ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತದಂತೆ. ಮೊದಲು ಚಿತ್ರದಲ್ಲಿಯೇ ಗ್ರಾಮೀಣ ಭಾಗದ ಸೊಡಗಿನೊಂದಿಗೆ ಪಕ್ಕಾ ಪ್ರೇಮಮಯ ಚಿತ್ರವನ್ನ ಹೇಳಿದ್ದ ನಿರ್ದೇಶಕರು ಈ ಬಾರಿ ಪಕ್ಕಾ ಮಾಸ್ ಕಥೆಯನ್ನ ಹೇಳುತ್ತಿದ್ದಾರೆ. ಒಬ್ಬ ಅಭಿಮಾನಿ ತಮ್ಮ ಮೆಚ್ಚಿನ ನಟನನ್ನ ಹೇಗೆ ನೋಡುವುದಕ್ಕೆ ಇಷ್ಟಪಡುತ್ತಾನೋ ಚಿತ್ರದ ಕಥೆಯೂ ಅದೇ ತರಹ ಇರಲಿದೆ. ಇದೊಂದು ಪಕ್ಕಾ ಮಾಸ್ ಚಿತ್ರವಾಗಲಿದೆ ಎಂದು ಮಹೇಶ್ ಗೌಡ ಹೇಳಿದ್ದಾರೆ. ಗಣೇಶ್ ಹಬ್ಬದಂದು ಈ ಚಿತ್ರದ ತಾರಾಗಣದ ಕುರಿತು ನಿರ್ದೇಶಕರು ಮಾಹಿತಿ ನೀಡಲಿದ್ದು, ಈ ಚಿತ್ರವನ್ನ ಹೆಬ್ಬುಲಿ ಒಂದಲ್ಲ ಎರಡಲ್ಲ ಖ್ಯಾತಿಯ ಉಮಾಪತಿ ಶ್ರೀನಿವಾಸ್ ನಿರ್ಮಾಣ ಮಾಡಲಿದ್ದಾರೆ.